ಎಂತ ಪರಿಸ್ಥಿತಿ ಇದೆ ಅಂದ್ರೆ ನಮ್ಮ ಸಮಾಜದಲ್ಲಿ ಪ್ರೌಢಶಾಲೆ ಮಂಜೂರಾತಿಗಾಗಿ ರಕ್ತದಿಂದ ಪತ್ರ ಬರೆದು ಮನವಿ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇದೆ ಅಂದ್ರೆ ಏನು ಮಾಡ್ತಾ ಇದ್ದಾರೆ ಈ ಜನಪ್ರತಿನಿಧಿಗಳು ಈ ಸರ್ಕಾರ ರಕ್ತದಿಂದ ಪತ್ರ ಬರೆದಿದ್ದಾರೆ ಅಲ್ಲಿನ ಜನ ಪ್ರೌಢಶಾಲೆಯನ್ನ ಮಂಜೂರು ಮಾಡಿ ಸ್ವಾಮಿ ನಮಗೆ ಅಂತ ಹೇಳಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಜನರ ಗೋಳನ್ನ ಕೇಳೋರಿಲ್ಲ ಬೆಳಗಾವಿ ತಾಲೂಕಿನ ಕುಕಡಹಳ್ಳಿ ಗ್ರಾಮಸ್ಥರು ರಕ್ತದಿಂದ ಪತ್ರವನ್ನ ಬರೆದಿದ್ದಾರೆ ಸಿಎಂ ಬೊಮ್ಮಾಯಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಾಜ್ಯಪಾಲ ತಾವರ್ಚಂದ್ ಗೆಹಲೋಟ್ ಗೆ ಪತ್ರವನ್ನ ಬರೆದಿದ್ದಾರೆ ಆ ಗ್ರಾಮಸ್ಥರು ಅಭಿವೃದ್ಧಿ ಮಾಡದ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲಿನ ಜನ ಅಲ್ಲಿನ ಗ್ರಾಮಸ್ಥರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾದರೂ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಲ್ಲಿನ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ ಆಗಾಗ ಆದರೆ ಇವತ್ತು ಅವರದ್ದೇ ಕ್ಷೇತ್ರದ ಒಂದು ಗ್ರಾಮದ ಜನ ರೊಚ್ಚಿಗೆದಿದ್ದಾರೆ ಅಂದ್ರೆ ಅವರ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಸಾಕಷ್ಟು ಬಾರಿ ಹೇಳ್ಕೊಂಡ್ರು ಕೂಡ ಅದು ಸಾಧ್ಯ ಆಗಿಲ್ಲ ಹಾಗಾಗಿ ರಕ್ತದಿಂದ ಪತ್ರ ಬರೆದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಪ್ರೌಢಶಾಲೆ ಮಂಜೂರಾತಿಗಾಗಿ ರಕ್ತದಿಂದ ಪತ್ರ ಬರೆದಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ ಅಲ್ಲಿನ ಶಾಸಕರು ಇದಾರಾ ಇಲ್ವಾ ಅಂತ ಖಂಡಿತವಾಗ್ಲೂ ಈ ಚುನಾವಣಾ ಹೊತ್ತಿನಲ್ಲಿ ಈ ರೀತಿ ಪತ್ರವನ್ನ ಬರಿತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತು ಆ ಕ್ಷೇತ್ರದ ಶಾಸಕಿಯ ಮುಜುಗರ ತರುವಂತ ಕೆಲಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಏನು ಮತದಾರರನ್ನ ಸೆಳೆಯಲಿಕ್ಕೆ ನಾನಾ ರಣತಂತ್ರವನ್ನ ಏನು ರಾಜಕಾರಣಿಗಳು ಮಾಡ್ತಾರೆ ಅದೇ ರೀತಿ ರಾಜಕಾರಣಿಗಳ ಚಿತ್ತವನ್ನ ಸೆಳೆಯಲಿಕ್ಕೆ ಏನು ರಕ್ತದಲ್ಲಿ ಪತ್ರವನ್ನ ಬರೆಯುವಂಥದ್ದು ವಿಪರ್ಯಾಸ ಯಾಕಂದ್ರೆ ಆ ಮಟ್ಟಕ್ಕೆ ಅಲ್ಲಿಯ ಶಾಲಾ ಮಕ್ಕಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪದೇ ಪದೇ ಬೆಳಗಾವಿ ಗ್ರಾಮೀಣ ಶಾಸಕಿಗೆ ಮನವಿ ತಂದ್ರೂ ಕೂಡ ಈತ ಕಡೆ ಗಮನ ಹರಿಸಿಲ್ಲ ಮತ್ತು ರಾಜ್ಯ ಸರ್ಕಾರವು ಕೂಡ ಗಮನ ಹರಿಸಿಲ್ಲ ಹೀಗಾಗಿ ಚುನಾವಣೆ ಹೊತ್ತಿಲ್ಲ ಆದ್ರೂ ಈ ಕಣ್ಣು ತೆಗಿತಾರ ಅನ್ನುವಂತ ನಿಟ್ಟಿನಲ್ಲಿ ಈಗ ರಕ್ತದ ಪತ್ರವನ್ನ ಬರೆದು ಮನವಿ ಮಾಡಿಕೊಂಡು ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಗ್ರಾಮೀಣ ಶಾಸಕಿ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು